ಓಯ್, ಯಾಕೆ ನನ್ನ ಫಾಲೋ ಮಾಡ್ತಿದ್ಯಾ? ನನಗೆ ನೀನ್ ಫಾಲೋ ಮಾಡ್ಲಿ, ಗದ್ದೆ ನಿರ್ಬಿಡಕ್ ಹೋಗ್ತಿದ್ದೆ. ಓಯ್, ಮುಚ್ಕೊಂಡ್ ಬೊಗಳು, ನನಗೆ ಗೊತ್ತು. ಐ ಲವ್ ಯು. ನೋಡು, ನಂಗೆ ತುಂಬ ಇಷ್ಟಪಡ್ತಾ ಇದ್ದೀನಿ. ಮೊದ್ಲು ಹೇಳ್ಬೇಕು ಅನ್ಕೊಂಡೆ, ಆದ್ರೆ ಆಗ್ಲಿಲ್ಲ. ಇವಾಗ ಗೊತ್ತಾಯ್ತು, ಅವತ್ತ ಅವ್ನ್ ನಂಗೆ ಪ್ರಪೋಸ್ ಮಾಡಕ್ ಬಂದಾಗ ಯಾಕೆ ಹೊಡೆದ್ ಕಳಿಸ್ದೆ ಅಂತ. ಅವತ್ತು ಹೇಳ್ಬೇಕು ಅನ್ಕೊಂಡೆ, ಆದ್ರೆ ಅದ್ ಸರಿ ಬಿಡು. ನಿಂಗೆ ಅಷ್ಟೊಂದು ಮೀಟ್ರು ಎಲ್ಲಿಂದ ಬರ್ಬೇಕು ತಗೋ. ಹೋಗ್ಲಿ, ನನ್ನನ್ನು ನೀನ್ ಯಾಕೆ ಲವ್ ಮಾಡ್ಬೇಕು? ನಿನ್ನನ್ನ ನಾನ್ ಯಾಕೆ ಲವ್ ಮಾಡ್ಬೇಕು? ನನಗೆ ನಿನ್ ಬಗ್ಗೆ ಏನೋ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನಿನ್ ಬಂಡವಾಳ ಇಡೀ ಊರ್ಗೆ ಗೊತ್ತು. ಮಾಡದ್ ಕೂಲಿ ಕೆಲ್ಸ, ಸಿಗೋ ಇಷ್ಟು ದುಡ್ಡಲ್ಲಿ ನಿನ್ ಶೋಕಿಗೆ, ಪೆಟ್ರೋಲ್ಗೆ, ಆ ನಿನ್ ಕಿತ್ತೋದ್ ಫ್ರೆಂಡ್ಗಳ ಜೊತೆ ಎಣ್ಣೆ ಹಾಕೋಕೆ ಮುಗ್ದೋಗುತ್ತೆ. ಇನ್ನು ಮನೆ ಅಂದ್ರೆ ಲೆಕ್ಕಕ್ಕೆ ಇಲ್ಲ. ವಯಸ್ಸಕ್ ಬಂದಿರೋ ತಂಗಿ ಒಬ್ಳು, ಹಂಗೆ ಅವಳೆ. ಅವ್ರನ್ನ ನೋಡೋದಿರ್ಲಿ, ನಿನ್ನೇ ನಿನ್ ನೋಡ್ಕೊಳಕ್ ಆಗ್ತಿಲ್ಲ. ಇನ್ನು ನಾನ್ ಬೇರೆ ಬೇಕು ನಿಂಗೆ. ಲವ್ ಮಾಡೋದೇನ್ ದೊಡ್ಡದಲ್ಲ, ಮಾಡಿದ್ಮೇಲೆ ಮದುವೆ ಆಗೋದು ಏನ್ ದೊಡ್ಡದಲ್ಲ. ಆದ್ರೆ ಎಲ್ಲ ಆದ್ಮೇಲೆ ಕೈಗೆ ಎರಡು ಕೊಡ್ತಿರಲ್ಲ, ಅವಾಗ ಏನ್ ಮಾಡ್ತೀರಾ ಹೇಳಪ್ಪ ಹೇಳು. ಅವಾಗ ಏನ್ ಮಾಡ್ತೀಯ? ಇವಾಗೇನೋ ದೊಡ್ಡ ಗಂಡಸ್ರ ತರ ಬಿಲ್ಡಪ್ ಕೊಟ್ಕೊಂಡು ಓಡಾಡೋರು, ಅವಾಗ ಹೆಂಗಸ್ರ ತರ ಕದ್ದು ಮುಚ್ಚಿ ಓಡಾಡ್ತೀರಾ. ಉಪ್ಪಿಗಿದ್ರೆ ಬೇಳೆಗಿರಲ್ಲ, ಬೇಳೆಗಿದ್ರೆ ಎಣ್ಣೆಗಿರಲ್ಲ. ನಿನ್ನಂತವನ್ನ ಗಂಡ ಅಂತ ಒಪ್ಕೊಂಡ್ರೆ ಹೊರಗಡೆ ಗಂಡಸ್ರ ತರಾನು ದುಡಿಬೇಕು, ಮನೇಲಿ ಹೆಂಗಸ್ರ ತರಾನು ಸಂಸಾರ ಮಾಡ್ಬೇಕು. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ನಾನು ಏನಾದ್ರೂ ಮಾಡ್ತೀನಿ. ಏನ್ ಮಾಡ್ತೀಯ? ಏನ್ ಮಾಡ್ಬಿಡ್ತೀಯ? ಬ್ಯಾಂಕ್ ಅಲ್ಲಿ ಎಷ್ಟಿಟ್ಟಿದ್ಯಾ ದುಡ್ಡಿರ್ಲಿ? ಒಂದ್ ಅಕೌಂಟ್ ಆದ್ರೂ ಇದೆಯಾ? ನೀನು ಒಂದೇ, ಆ ಕಾಡಲ್ಲಿರೋ ಪ್ರಾಣಿನೂ ಒಂದೇ. ಈ ಪ್ರಪಂಚನ ಸರಿಯಾಗಿ ನೋಡಿದ್ಯಾ? ಗಂಡ್ಸಂಗ್ ಹುಟ್ಟುಬಿಟ್ರೆ ಸಾಲ್ದು. ನಿಜವಾದ ಗಂಡ್ಸಂಗ್ ಇರ್ಬೇಕು. ತಲೆಯಲ್ಲಿ ಮೂರ್ಖಾಸಿನ ಬುದ್ಧಿ ಇಲ್ಲ, ಜೀವನ ಅಂದ್ರೇನು ಅಂತ ಗೊತ್ತೇ ಇಲ್ಲ. ನಿನಗಿದೆಲ್ಲ ಎಲ್ಲರ್ಥ ಆಗ್ಬೇಕು. ಗುಂಡಿ ಸಿಕ್ಕಿದ್ರೆ ಸಾಕು, ಗಿಡ ನಡಕ್ ಕಾಯ್ತಿರ್ತೀರ. ತಿನ್ನೋದು, ಬೀದ್ ಬೀದಿ ಸುತ್ತೋದು, ಲಾಟ್ಗಟ್ಲೆ ಮಾತಾಡೋದು. ಯಾರನ್ನಾದ್ರೂ ಲವ್ ಅಂತ ಮಾಡ್ತೀರಾ, ಅದ್ರ ಹೆಸರಲ್ಲೇ ಎಲ್ಲ ಮುಗಿಸ್ಕೊಳ್ತೀರ. ಹೋಗೋ, ಇದೇ ದುಃಖದಲ್ಲಿ ಒಂದ್ ಕ್ವಾಟ್ರ ಕಿಟ್ ಟೈಟ್ ಆಗ್ಬಿಡು. ನಿನ್ ಮೂತಿಗೆ ಎಲ್ಲ ಒಬ್ಬರೇ ಕೇಡು. ಹೋಗೋ ಹೋಗೋ. ಎಲ್ಲಿಂದ ಬರ್ತೋ ಮುಂದೆ? ನೋಡು, ನಾನೊಬ್ಬ ವೇಸ್ಟ್ ನನ್ ಮಗ, ಈ ಮನೆಗೂ ಬೇಕಾಗಿಲ್ಲ, ಈ ಊರಿಗೂ ಬೇಕಾಗಿಲ್ಲ. ನಾ ಊರ್ ಬಿಟ್ಟು ಹೋಗ್ತಾ ಇದ್ದೀನಿ. ನಿನ್ನ ನೋಡ್ಬೇಡ, ನೀನ ನನ್ಗೆ ಇಷ್ಟ ಇಲ್ಲ. ಅಳ್ಬೇಡಿ, ನಿಂತ್ಕೋ ಬೈ. ಬೇಜಾರ್ ಮಾಡ್ಕೋಬೇಡಿ ಅಣ್ಣ, ಯಾವಾಗ್ಲೂ ಹೀಗೆ ಅಲ್ವಾ? ಸಮಾಧಾನ ಮಾಡ್ಕೊಳ್ಳಿ. ಬೇಜಾರ್ ಮಾಡ್ಕೋಬೇಡ ಕಣವ, ಬೇಜಾರ್ ಮಾಡ್ಕೋಬೇಡ. ಏ ಕಡಿ ಕೊಡೋಣ. ಬಂದ ನೋಡ್ರ ಹೀರೋ. ಅಣ್ಣ ಬಂದ ಕಾರಣ ಮಜಾ ನೋಡ್ರ ಬಂದ. ಅದೇ ನಿಮ್ ಮ್ಯಾಟ್ರ್ ಗೊತ್ತಲ್ಲ, ಅದೇ ಮೊನ್ನೆ ಹೇಳಿದ್ದಲ್ರ ಎಗರಾಡ್ತಿದ್ದ.
ಪ್ರಪೋಸ್ ಮಾಡ್ತಿದ್ನ ಅದೇ ಟೈಮ್ ಒಬ್ಬ ಬಂದ್ನ ಈ ಲವ್ ಎಲ್ಲ ನಮ್ಮಂತವರ್ಗಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವನೇ ಲೈನ್ ಹಾಕ್ಬಿಡದ. ಅದಕ್ಕ ಅವಳು ಕಾಲಲ್ಲಿರೋದ್ ಕೈಗ್ ತಗೊಂಡು ಆ ಕವಳೆ ಆವತ್ತಿಂದ ಮಚ್ಚ ಬೇಜಾನ್ ಮಂಕಾಗ್ಬಿಟ್ಟವನೆ. ನಾನು ಅವನನ್ನೇ ಲವ್ ಮಾಡೋದು, ನಾನು ಅವನನ್ನೇ ಕಟ್ಕೊಳ್ಳೋದು, ಯಾಕಿಷ್ಟು ಹಿಂಸೆ ಕೊಡ್ತಾ ಇದೀಯಾ?
ನಿನಗೆ ಹೀಗೆಲ್ಲ ಹೇಳಿದ್ರೆ ಬುದ್ಧಿ ಬರಲ್ಲ. ಬಾ, ನಾನ್ ಯಾರು ಅಂತ ತೋರಿಸ್ತೀನಿ. ಕೂತ್ಕೊಳ್ಳೋ. ನೋಡ್ದ್ಯಾ, ನೋಡು, ಚೆನ್ನಾಗಿ ನೋಡು. ನಾವ್ ಈ ಸ್ಥಿತಿಯಲ್ಲಿದ್ದೀವಿ. ಇವಳು ನಮ್ಮಮ್ಮ, ಹುಷಾರಿಲ್ದ 5 ವರ್ಷದಿಂದ ಹೀಗೆ ಮಲ್ಗೋಳೆ. ಇನ್ನು ಇವಳು ನನ್ನ ತಂಗಿ. ನಾನ್ ಸಂಪಾದನೆ ಮಾಡೋದು 3 ಕಾಸು, ಅದ್ರಲ್ಲೇ ಅಮ್ಮನ್ ನೋಡ್ಕೋಬೇಕು, ಇವಳಿಗೊಂದು ಮದುವೆ ಮಾಡ್ಬೇಕು. ಹೊಟ್ಟೆಗಿದ್ರೆ ಬಟ್ಟೆಗಿಲ್ಲ, ಬಟ್ಟೆಗಿದ್ರೆ ಹೊಟ್ಟೆಗಿಲ್ಲ. ಬಡ್ತನ ಅಂದ್ರೆ ಏನ್ ಗೊತ್ತಾ? ಅದ್ರ ನೋವು ನೀನು ಗೊತ್ತಾ? ನೋಡೋರ್ ಕಣ್ಣು ಚುಚ್ಚುತ್ತವೆ, ಆಡೋರ್ ಮಾತು ಈಟ್ತವೆ. ಅಮ್ಮ, ಇವರು ಅಯ್ಯೋ ಗೊತ್ತು ಬಿಡವ್ವ, ಸೀದ ಕಡೆ ನೊಣ ಬತ್ತವೆ, ಹುಡುಗಿರಿದ ಕಡೆ ಹುಡುಗರು ಸುತ್ತವೆ. ನೋಡಪ್ಪ, ನೀ ಯಾರ ಏನೋ ನಂಗೆ ಗೊತ್ತಿಲ್ಲ, ನನ್ನ ಮಗಳನ್ನ ಮದ್ವೆ ಆಗ್ಬೇಕು ಅಂತ ಬಂದಿದ್ಯಾ, ಆಗು ಬ್ಯಾಡ ಅನ್ನಕ್ಕಿಲ್ಲ. ಅದಕ್ ಮುಂಚೆ ಈ ಮಗಿಗೆ ಒಂದ್ ಮದ್ವೆ ಮಾಡ್ಬಿಡು, ಆಮ್ಯಾಕೆ ನೀನಾಗ್ಬಿಡಪ್ಪ. ನೋಡ್ದ್ಯಾ, ಹೀಗಿರುವಾಗ ನನ್ ಒಂಟಿ ಹೆಣ್ಣು, ನಾನೇನ್ ಮಾಡ್ಲಿ? ನಿನ್ನಂತವನ್ನ ಹೆಂಗ್ ಕಟ್ಕೊಳ್ಳಿ? ಈಗ ನೀನ್ ನೋಡ್ದಿಯಲ್ಲ, ಅವನ್ ಯಾರು ಗೊತ್ತಾ? ದೊಡ್ಡ ಶ್ರೀಮಂತರ ಮಗ. ಅವನನ್ನ ಕಟ್ಕೊಳ್ಳೋದ್ರಿಂದ ಇವ್ರಿಗೆಲ್ಲ ಒಳ್ಳೇದಾಗುತ್ತೆ ಅಂದ್ರೆ ನಾನ್ ಏನಾಗೋದಿಕ್ಕೂ ರೆಡಿ. ನಿನ್ಗೆ ಗರ್ತಿ ಆಗೋ ಬದ್ಲು ಅವನ್ ಆಗಿರ್ತೀನಿ.